ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ನೂತನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ವೀಕ್ಷಣೆ ಮಾಡಿದರು. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಗ್ರಾಮದಲ್ಲಿದ್ದೀವಿ. ಇವತ್ತು ಕೆಪಿಸಿಸಿಗೆ ನೂತನ ಸಾರಥಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾ ವಿಧಿ ಮತ್ತು ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವರು ಆಯೋಜನೆ ಮಾಡಿರೋ ಕಾರ್ಯಕ್ರಮ ಆನ್ಲೈನ್ನಲ್ಲಿ ಎಲ್ಲ ನೋಡೋ ಥರ ಕೆ ಪಿ ಸಿ ಸಿ ಮತ್ತು ಸ್ಥಳೀಯ ಕಾರ್ಯಕರ್ತರು ಮತ್ತು ತಾಲೂಕು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜನೆ ಮಾಡೋ ಮೂಲಕ ಎಲ್ಲ ಕಾರ್ಯಕರ್ತರಿಗೆ ನೇರವಾಗಿ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಒಂಥರ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಬ್ಬದ ವಾತಾವರಣ ಇದೆ. ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಿರೋದು ಮತ್ತು ಪದಗ್ರಹಣ ಮಾಡ್ತಾಯಿರೋದು ಸಾಕಷ್ಟು ಜನರಲ್ಲಿ ಹರ್ಷ ಮೂಡಿಸಿದೆ. ಈ ಎಲ್ಲ ಗ್ರಾಮಗಳಲ್ಲೂ ಶಿರಾ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಒಂಥರ ಹಬ್ಬದ ರೀತಿ ಆಚರಣೆ ಮಾಡ್ತಾಯಿದ್ದಾರೆ. ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಿ ಜಯಚಂದ್ರಕ್ಕೆ, ಜೈ ಕೆ ಶಿವಕುಮಾರ್ಗೆ, ಜೈ ಸಿದ್ದರಾಮಯ್ಯಗೆ, ಜೈ ರಾಹುಲ್ ಗಾಂಧಿಗೆ, ಜೈ ಇಂದಿರಾ ಗಾಂಧಿಗೆ, ಜೈ ಎಲ್ರಿಗೂ. ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇಲ್ಲೇನು ಎಲ್ಲ ನಮ್ಮ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಬಹಳ ಹುಮ್ಮಸ್ಸು. ಇವತ್ತು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ದೊಡ್ಡಬಾಣಗೆರೆ ಗ್ರಾಮ ಪಂಚಾಯತಿನಲ್ಲಿ. ಇವತ್ತು ಏನು ಈ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದಾರೆ. ಸುಮಾರು ಒಂದು 6026 ಪಂಚಾಯತಿನಲ್ಲಿ ಏಕಕಾಲಕ್ಕೆ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡಬಾಣಗೆರೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅದೇ ರೀತಿ ಏನು ಡಿ ಕೆ ಶಿವಕುಮಾರ್ ಒಂದು ಆಡ್ರೆಸ್ ಮಾಡಿದ್ರು, ಅದೇ ರೀತಿ ಒಂದು ಜೂಮ್ ಆಪ್ ನೋಡ್ಬೋದು. ಜೂಮ್ ಆಪ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಟಿವಿ ಮಾಧ್ಯಮದಲ್ಲಿ ಲೈವ್ ಬರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಂದು ಪಕ್ಷದ ಬಾವುಟ ಇಟ್ಬಿಟ್ಟು, ಇನ್ನೊಂದು ಪಾರ್ಟಿ ಬಾವುಟ ಇಟ್ಬಿಟ್ಟು, ಏನು ಡಿ ಕೆ ಶಿವಕುಮಾರ್ ಅವರ ಆಡ್ರೆಸ್ ಕೊಟ್ಟಿದ್ರು ಅದನ್ನ ಪರಿಪಾಲನೆ ಮಾಡ್ಕೊಂಡು ಜಯಚಂದ್ರ ಸಾಹೇಬರು ಹೇಳ್ತಾರ ಆ ಕಾರ್ಯಕ್ರಮನ ರೂಪುರೇಷ ರೂಪುರೇಷ ಏನ್ ಮಾಡಿದ್ರು ಅದೇ ರೀತಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇವಾಗ ಈ ಒಂದು ದಿವಸ ನಮ್ಮ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ 41ನೇ ಏನ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಇವತ್ತೊಂದು ಪದಗ್ರಹಣ ಆಗ್ಲಿ ಅಥವಾ ಅಧಿಕಾರ ಸ್ವೀಕರಣೆ ಮಾಡ್ತಿರೋದಾಗ್ಲಿ, ಇವತ್ತೊಂದು ದಿವಸ ಗುಂಡೂರಾವ್ ಅವರು ಏನ್ ಅಧಿಕಾರವನ್ನು ಹಸ್ತಾಂತರಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ಗೆ, ಈ ಒಂದು ಇದು ಬಹಳ ಎಲ್ಲಕ್ಕೂ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಬಲಪಡಿಸೋದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡ್ಲಿಕ್ಕೆ ಎಲ್ಲರೂ ಕಾರ್ಯಕರ್ತರು ಕೂಡ ಅಧ್ಯಕ್ಷರು ಕೂಡ ಮೇಲೆ ಸೇರಿರ್ತಕ್ಕಂಥ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ ಬಹಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಅಧ್ಯಕ್ಷರಿಗೆ ವಹಿಸಿಕೊಂಡ ಮೇಲೆ ಇಷ್ಟೆಲ್ಲ ಬದಲಾವಣೆ ಕಂಡಿದ್ದೀವಿ ನಾವು. ನಾವೆಲ್ಲ ಕೂತ್ಕೊಂಡು ಸೇರ್ಕೊಂಡು ಎಲ್ಲೋ ಒಂದು ಪಕ್ಷದ ಕಾರ್ಯಕ್ರಮನ ಟಿ ವಿನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ವಿಚಾರಗಳಿದ್ವು, ಆದ್ರೆ ಇವತ್ತೊಂದು ದಿವಸ ನೇರವಾಗಿ ಕಾರ್ಯಕ್ರಮನ ಈ ಒಂದು ಸ್ಥಳದಲ್ಲಿ ನಿಯೋಜಿಸಿ ಒಂದು ಜೂಮ್ ಆಪ್ ಅಲ್ಲಿ ಒಂದು ಟಿವಿನಲ್ಲಿ ಮಾಡುವಂತ ಕೆಲಸನ ಇವತ್ತು ಮಾಡಿಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಎಲ್ಲರ ಪರವಾಗಿ ದೊಡ್ಡ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಪಾರ್ಟಿ ಆಗ್ಲಿ ಪಕ್ಷ ಆಗ್ಲಿ ಕೇಡ ಲೆವೆಲ್ ಇಂದ ಬೆಳೆಸಬೇಕು. ಕಟ್ಟಕಡೆಯ ಕಾರ್ಯಕರ್ತ ಅಂದ್ರೆ ಕಟ್ಟಕಡೆಯ ಕಾರ್ಯಕರ್ತ ಅಂದ್ರೆ ಪಕ್ಷ ಅಥವಾ ಆಫೀಸ್ ಅಲ್ಲಿ ಯಾಕೆ ಕಸ ಗುಡಿಸ್ತಾರೆ ಚೇರ್ ಹಾಕ್ತಾರೆ ಅಂತವ್ರಿಗೆ ಒಂದು ಮರ್ಯಾದೆಯನ್ನು ಕೊಡಬೇಕು, ಒಂದು ಒಳ್ಳೆ ಸ್ಥಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪಕ್ಷನ ಬಲಪಡಿಸಿಕೆ ಸಂಘಟನೆ ಮಾಡೋದಕ್ಕೆ ಏನ್ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಿರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಾಗ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಪಾರ್ಟಿಯನ್ನು ಸಂಘಟನೆ ಮಾಡಿ ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಪಕ್ಷನ ಅಧಿಕಾರ ತರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಕೈ ಜೋಡಿಸಿ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದೀವಿ. ಜೈ ಹಿಂದ್ ಜೈ ಕರ್ನಾಟಕ. ದೊಡ್ಡಬಾಣಗೆರೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಸಿ ರಾಮಕೃಷ್ಣ ಅವರು ಈಗ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ದೊಡ್ಡಬಾಣಗೆರೆ ಗ್ರಾಮದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ಸ್ವಾಗತ ಕೊಡ್ತಾನೆ. ವಿಶಿಷ್ಟವಾದ ಡಿ ಕೆ ಶಿವಕುಮಾರ್ ಪದಗ್ರಹಣ ಅಧಿಕಾರ ಹಸ್ತಾಂತರದ ಕೆ ಪಿ ಸಿ ಸಿ ಒಂದು ಸಾರಥ್ಯ ವಹಿಸಿಕೊಳ್ಳುವ ಈ ಸಮಯದಲ್ಲಿ ಈ ನಮ್ಮ ಭಾಗದ ಎಲ್ಲ ಜನರು ಒಂದು ಕಾರ್ಯಕರ್ತರು ಉತ್ಸುಕವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಆ ಒಂದು ಹುಮ್ಮಸ್ಸನ್ನು ತೋರ್ಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅವರ ಸಾರಥ್ಯದಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಯಾವ ಒಂದು ಕಡೆಯ ಕಾರ್ಯಕರ್ತರಿಂದ ಹಿಡಿದು ಮೇಲ್ಮಟ್ಟದವರೆಗೂ ನಮ್ಮ ಪಂಚಾಯತಿನಲ್ಲಿ ಒಂದು ಇದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರೂ ಉತ್ಸುಕ ಇಲ್ಲಿ ಸೇರಿರದೇ ಒಂದು ನಿದರ್ಶನವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪಕ್ಷದ ಕಾರ್ಯಕರ್ತರ ಒಂದು ಹಿತದೃಷ್ಟಿಯಿಂದ ಪಕ್ಷ ಆಗಿರ್ಬೋದು ಕಾರ್ಯಕರ್ತ ಆಗಿರ್ಬೋದು ಎಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸಿದ್ದಪ್ಪನವರು ಎರಡು ಮಾತಾಡ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ದೊಡ್ಡಬಾಣಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಈ ಒಂದು ಪ್ರತಿಜ್ಞಾವಿಧಿ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀವಿ.
ಹೀಗಾಗಿ ನಮ್ಮ ನೂತನ ಸಾರಿತ್ಯ ವಹಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವರು ಪ್ರಬಲವಾಗಿರುವುದರಿಂದ ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೂ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದೆ. ಇಂದೆಂದು ನಾವು ಕಾಣದಂಥ ಕಾರ್ಯಕ್ರಮ, ಹಿಂದೆ ಬೇಕಾದಷ್ಟು ಜನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು, ಈ ಥರ ಕಾರ್ಯಕ್ರಮ ನಾವು ನೋಡಿರಲಿಲ್ಲ. ಗ್ರಾಮೀಣ ಭಾಗದಿಂದ ರಾಜ್ಯ ಮಟ್ಟದವರೆಗೂ ಉತ್ಸುಕರಾಗಿದ್ದಾರೆ. ಮುಂದಿನ ದಿನದಲ್ಲಿ ನಾವೆಲ್ಲ ಸಂಘಟಿತರಾಗಿ ಹೋರಾಟವನ್ನು ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಜೈಬೇರಿ ಹೊಡೆಯೋದರಲ್ಲಿ ಎರಡು ಮಾತಿಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮಗಳು ಪ್ರಬಲವಾಗಿರುವುದರಿಂದ ಯಾರು ಇಂಜಿನಿಯರ್ ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೂ ಪ್ರಬಲವಾಗಿ ನಾವು ಹೋರಾಟ ಮಾಡೋಣ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ, ಯಾರು ಧೃತಿಗೆಡದೆ ನಾವು ಇವತ್ತಿನಿಂದ ಪ್ರತಿಯೊಬ್ಬರು ಸಂಘಟಿತರಾಗಿ ಈ ಒಂದು ನಮ್ಮ ಪಕ್ಷಕ್ಕಾಗಿ ದುಡಿಯೋಣ ಅಂತ ನಾನು ಎರಡು ಮಾತು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ಅಜ್ಜೇಗೌಡರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಗುಂಡೂರ ಅವರು ಅಧಿಕಾರ ಹಸ್ತಾಂತರ ಮಾಡುತ್ತಿದ್ದಾರೆ. ಆದ್ದರಿಂದ ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಸಹ ಕರ್ನಾಟಕದವರೆಗೂ ಸಹ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಈ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರವನ್ನು ಸ್ವಾಗತಿಸ್ತಾ ಇದ್ದಾರೆ. ಎಲ್ಲ ಸಹ ಇವತ್ತು ಕೆಳಮಟ್ಟದ ಹಂತದ ಕಾರ್ಯಕರ್ತರು ಸಹ ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಅಂತೇಳಿ ತಮ್ಮೆಲ್ಲರಿಗೂ ಬಂದು ಎರಡು ಮಾತು ಕರೆತಿಮ್ಮನಹಳ್ಳಿ ಗಂಗಾಧರ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಇಂದು ಈ ದಿವಸ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಪಡೆಯಲಿದ್ದಾರೆ. ಆದ್ದರಿಂದ ಅದಕ್ಕಾಗಿ ಇವತ್ತು ನಮ್ಮ ದೊಡ್ಡಬಣಗೆರೆ ಗ್ರಾಮ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ಬಹಳ ಹುಮ್ಮಸ್ಸಿನಿಂದ ಎಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಎಲ್ಲರೂ ಸಹ ಸಂತೋಷದಿಂದ ನೋಡ್ತಾ ಇದ್ದೀವಿ. ಹಾಗೂ ಡಿ ಕೆ ಶಿ ಅವರು ಇವತ್ತು ದಿನೇಶ್ ಗುಂಡೂರ್ ಅವರಿಂದ ಇವತ್ತು ಅಧಿಕಾರವನ್ನು ಹಸ್ತಾಂತರದಿಂದ ಪಡೆಯಲಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ಅವರಿಗೆ ಬೆಂಬಲವನ್ನು ಮುಂದೆ ಕೊಟ್ಟವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲ ನಮ್ಮ ದೊಡ್ಡಬಣಗೆರೆ ಗ್ರಾಮ ಪಂಚಾಯತಿನ ಅವರಿಗೆ ನಾವು ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಇಷ್ಟೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಕೆ ಸಿ ಅವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ. ಇವರು ಒಳ್ಳೆ ಪ್ರಬಲವಾದ ಒಂದು ಆಕಾಂಕ್ಷಿ. ಇವರು ಕಾಂಗ್ರೆಸ್ನಲ್ಲಿ ದುರಿತ ಅನುಭವಿಗಳು, ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಹಿಂದೆ ಸಿದ್ದರಾಮಯ್ಯ ಅವರು ಸಹ ಅವರು ಅಧ್ಯಕ್ಷರಾಗಿದ್ದಾಗ ಪಕ್ಷ ಬಹಳ ಪ್ರಬಲವಾಗಿ ಹೊರಹೊಮ್ಮಿ ಸರ್ಕಾರ ರಚನೆ ಮಾಡಿತು. ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಪ್ರಬಲವಾಗಿ ಹೊರಹೊಮ್ಮಿ ಏಕಪಕ್ಷವಾಗಿ ಕೆಲಸ ಮಾಡಿತು. ಅದರಂತೆ ಈ ಥರದಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅಂತ ನನಗೆ ನಂಬಿಕೆ ಐತೆ. ಆದ್ದರಿಂದ ತಾವೆಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು ಅಂತಂದೇಳಿ ನಾನು ಮಾತು ಮುಗಿಸ್ತೇನೆ. ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ, ಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಶಿರಾ ತಾಲೂಕಿನ ದೊಡ್ಡಬಣಗೆರೆ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ನೂತನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ಮುಖಂಡರಾದ ಸಿ ರಾಮಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಜ್ಜರಪ್ಪ, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಅಜಯ್ಗೌಡ, ಯುವ ಮುಖಂಡರಾದ ದಯಾನಂದ್ ಗೌಡ, ಸಿದ್ದಪ್ಪ, ಗಂಗಾಧರ್, ರಂಗನಾಥ್, ತಿಮ್ಮರಾಯಪ್ಪ, ಗೋವರ್ಧನ್, ದಾಸಪ್ಪ, ರಂಗಪ್ಪ, ಮೂರ್ತಿ, ಶಿವಕುಮಾರ್, ಮಹಾಂತೇಶ್, ಮನು, ಚಿತ್ರಶೇಖರ್, ಪುರುಷೋತ್ತಮ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಮೇಲ್ಕುಂಟೆ ಗೊಲ್ಲರಹಳ್ಳಿಯಲ್ಲಿ ಸೀಲ್ ಡೌನ್. ಶಿರಾ ತಾಲೂಕಿನ ಮೇಲ್ಕುಂಟೆ ಗೊಲ್ಲರಹಳ್ಳಿಯಲ್ಲಿ ಯುವತಿಗೆ ಕೊರೋನಾ ಪಾಸಿಟಿವ್ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಯಿತು. ಸೋಂಕಿತ ಯುವತಿಯ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 13 ಜನರಿಗೆ ಕ್ವಾರಂಟೈನ್, 60 ಜನರಿಗೆ ಹೋಮ್ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತೆಯರು ಸರ್ವೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಗ್ರಾಮಕ್ಕೆ ಸ್ಯಾನಿಟೈಸರ್ ಮಾಡಲಾಯಿತು. ಶಿರಾನಗರದ ವಾರ್ಡ್ ನಂಬರ್ 20ರಲ್ಲಿ ಎಹಆರ್ಆರ್ ಶಾದಿ ಮಹಲ್ನಲ್ಲಿ ಇಂದು ನಡೆದ ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞಾ ಕಾರ್ಯಕ್ರಮವನ್ನು ಶಿರಾ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಇವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯರುಗಳು ಇಸ್ಮಾಯಿಲ್ ಬೇಗ್, ಇರ್ಷದ್, ಅಬ್ದುಲ್ ಖಾದರ್, ಎಚ್ಎಚ್ ಬೇಗ್, ಎಕ್ಬಲ್ ಅಹಮದ್, ಮುಖಂಡರಾದ ನಸ್ರುಲ್ಲಾ ಖಾನ್, ಕೆಡಿಪಿ ಮಾಜಿ ಸದಸ್ಯರಾದ ಸಾಹಿಲಾ, ಸಲಾಮತ್, ಸಿಕಂದರ್,
ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಉಪ್ಕರ್ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.